ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ ಡಿ ಕೆ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ಸರಿಗಮಪ್ಪ ಸೀಸನ್ ಸೆವೆಂಟೀನರಲ್ಲಿ ರತ್ನಮ್ಮ ಮತ್ತು ಮಂಜಮ್ಮ ಅವರಿಗೆ ಹಾಡಲು ಅವಕಾಶ ಸಿಕ್ಕಿದೆ ಇವರಿಗೆ ಖ್ಯಾತ ನಟರಾದ ದರ್ಶನ್ ಮತ್ತು ರವರು ಏನೆಲ್ಲ ಹೇಳಿದ್ದಾರೆ ಮತ್ತು ಯಾವ ಯಾವ ಸಹಾಯ ಮಾಡುತ್ತಾರೆಂದು ಮತ್ತು ಅರ್ಜುನ್ ಜಂಡ್ಯಾರವರು ಇವರಿಗೆ ಏನು ಹೇಳಿದ್ದಾರೆ ಇದರ ಸಂಪೂರ್ಣ ಡೀಟೇಲ್ಸ್ ಈ ಒಂದು ವಿಡಿಯೋದಲ್ಲಿ ವಿಡಿಯೋನ ನೋಡ್ಕೊಂಡು ಬನ್ನಿ ಸರಿಗಮಪ್ಪ ಸೀಸನ್ ಸೆವೆಂಟೀನ್ಗೆ ಹೊಸ ಸ್ಪರ್ಧಿಗಳಾಗಿ ಬಂದವರು ಈ ರತ್ನಮ್ಮ ಮತ್ತು ಮಂಜಮ್ಮ ಇವರಿಬ್ಬರು ಬಡ ಕುಟುಂಬದಿಂದ ಬಂದವರು ಇವರು ದಿನನಿತ್ಯ ತುಮಕೂರು ಜಿಲ್ಲೆ ಮಧುಗಿರಿ ತಾಲೂಕಿನ ಬಂಡಿ ಮಾರಮ್ಮನ ದೇವಸ್ಥಾನದ ಮುಂದೆ ಇವರಿಬ್ಬರು ಅಕ್ಕ ತಂಗಿಯವರು ಹಾಡ ಹಾಡಿ ಬಂದ ಹಣದಿಂದ ತಮ್ಮ ಮನೆಯನ್ನು ನಡೆಸುತ್ತಿದ್ದರು ಈ ಇಬ್ಬರ ಅಕ್ಕ ತಂಗಿಯಂದಿರಿಗೆ ಸಿರಿಗಂಪ ಸೀಸನ್ ಸೆವೆಂಟೀನಲ್ಲಿ ಹಾಡುವ ಅವಕಾಶ ಸಿಕ್ಕಿದೆ ಇವರಿಬ್ಬರು ಬಡ ಬಡತನದ ಪರಿಸ್ಥಿತಿಯನ್ನು ಸರಿಗಂಪ ಸೀಸನ್ ಸೆವೆಂಟೀನ್ ಸ್ಟೇಜ್ ಮೇಲೆ ಹೇಳಿದಾಗ ಎಲ್ಲರೂ ಒಂದು ಕ್ಷಣ ದಿಗ್ಬೆರಗಾದರು ಈ ಮಾತನ್ನು ಕೇಳಿ ಅರ್ಜುನ್ ರೆಡ್ ಜನ್ಯಾರವರು ನೀವೇನು ನಿಮ್ಮ ಮನೆಯ ತಲೆ ಮನೆತನದ ಕೆಡಿಸಿಕೊಳ್ಳಬೇಡಿ ನಾನು ನಿಮ್ಮ ಮನೆಗೆ ಬೇಕಾಗುವ ಸಾಮಗ್ರಿಗಳನ್ನು ನನ್ನ ಸ್ವಂತ ಹಣದಿಂದಲೇ ನಾನು ನಿಮ್ಮ ಮನೆಯನ್ನು ಮನೆಗೆ ಕಳಿಸಿ ಎಂದು ಹೇಳಿದ್ದಾರೆ ಮತ್ತು ಅದೇ ರೀತಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮತ್ತು ನವರಸ ನಾಯಕ ಜಗ್ಗೇಶ್ ರವರು ಈ ಇಬ್ಬರು ರತ್ನಮ್ಮ ಮತ್ತು ಮಂಜಮ್ಮರವರಿಗೆ ಸ್ವಲ್ಪ ಧನ ಸಹಾಯ ಮಾಡಿದ್ದಾರೆ ಫ್ರೆಂಡ್ಸ್ ನೀವೇನಾದರೂ ಇವರಿಗೆ ಸ್ವಲ್ಪ ಹಣ ನೀಡಬೇಕಾ ಹಾಗಾದರೆ ಸರಿಗಂಪ ಸೀಸನ್ ಸೆವೆಂಟೀನ್ ಮುಗಿಯುವುದರೊಳಗಾಗಿ ಪ್ರತಿ ವಾರ ನೀವು ಕೂಡ ಇವರಿಗೆ ಹಣ ಕಳಿಸು ಕಳಿಸುವ ಚಾನ್ಸ್ ಕೂಡ ಇರುತ್ತದೆ ಅದನ್ನೆಲ್ಲ ಒಟ್ಟಾಗಿ ಕೂಡಿ ಸರಿಗಮಪ್ಪ ಸೀಸನ್ ಸೆವೆಂಟೀನ್ ಮುಗಿದ ತಕ್ಷಣ ರತ್ನಮ್ಮ ಮತ್ತು ಮಂಜಮ್ಮರವರಿಗೆ ಸರಿಗಮಪ್ಪ ಈ ಎಲ್ಲಾ ಒಟ್ಟು ಹಣವನ್ನು ಅವರಿಗೆ ಕೊಡಲಾಗುತ್ತದೆ ಫ್ರೆಂಡ್ಸ್ ಇವರಿಬ್ಬರ ಒಂದು ಬಡ ಪರಿಸ್ಥಿತಿಯ ಪರಿಸ್ಥಿತಿಯನ್ನು ಕಂಡು ಇಡೀ ಕರ್ನಾಟಕವೇ ಆಗಿದೆ ಕರ್ನಾಟಕದ ಕನ್ನಡಿಗರು ಒಂದು ಕ್ಷಣ ಕಣ್ಣೀರಿಟ್ಟರು ಇಬ್ಬರ ಬಡ ಪರಿಸ್ಥಿತಿಯನ್ನು ನೋಡಿ ಫ್ರೆಂಡ್ಸ್ ಕನ್ನಡದಲ್ಲಿ ಪ್ರತಿಯೊಂದು ಅಪ್ಡೇಟ್ಸ್ ಬೇಕೆಂದರೆ ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೈಡ್ ಬೆಲ್ ಬಟನ್ ಕೂಡ ಆನ್ ಮಾಡ್ಕೊಳ್ಳಿ ನಾವು ನೋಡೋ ಪ್ರತಿ ಒಡೆಯ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಕಪ್ಪ ಜೈ ಇನ್ನ ನೀವು ಮಾತ್ರ